ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಹೊಸ ಪ್ರಯತ್ನವನ್ನು ಮಾಡ್ತಿದ್ದೇವೆ, ಡೈಲಿ ಕ್ವಿಚ್ ಟೈಮ್ ಅಂತ ಹೇಳಿ. ದಿನನಿತ್ಯ ನಡೆಯುವಂತಹ 10 ಘಟನೆಗಳು, ಅವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳಿಗೆ ಸಂಬಂಧಿಸಿಪಟ್ಟಂತೆ ಎಲ್ಲ ದಿನಪತ್ರಿಕೆಗಳನ್ನು, ಮುಖ್ಯ ಪ್ರಮುಖವಾದಂಥ ದಿನಪತ್ರಿಕೆಗಳನ್ನು ನಾವು ರೆಫರ್ ಮಾಡಿ 10 ಮುಖ್ಯವಾದ ಪ್ರಶ್ನೆಗಳನ್ನು ಮತ್ತು ಅದರ ಚಿತ್ರದೊಂದಿಗೆ ವಿವರಣೆಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನೀವು ಇದು ನಿಮಗೆ ಮುಂದೆ ಕಂಟಿನ್ಯೂ ಬೇಕು, ಇದು ನಿಮಗೆ ಸಹಾಯವಾಗ್ತಂದರೆ ನಮ್ಮ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಳ್ಬೋದು. ಎಲ್ಲ ಪ್ರಶ್ನೆ ಪತ್ರಿಕೆಗಳ ಅನುಗುಣವಾಗಿ ಮೊದಲಾಗಿ ಆಸ್ಕರ್ಗೆ ನಾಮನಿರ್ದೇಶನ. ರೀಮಾ ದಾಸ್ ನಿರ್ದೇಶನದ ಅಸ್ಸಾಮಿ ಸಿನಿಮಾ ವಿಲೇಜ್ ರಾಕ್ ಸ್ಟಾರ್ಟ್ 2019 ಆಸ್ಕರ್ ಪ್ರಶಸ್ತಿ ರೇಸ್ನಲ್ಲಿ ಸ್ಥಾನವನ್ನು ಪಡೆದಿದೆ. ಈ ಬಾರಿಯ ಪ್ರಶಸ್ತಿ ರೇಸ್ಗೆ ಭಾರತದಿಂದ ಆಯ್ಕೆಯಾದ ಏಕೈಕ ಚಿತ್ರವಿದು. ಅಲಿಯಾ ಭಟ್ ಅವರು ಮೆಗಾ ಹಿಟ್ ರಾಜಿ, ಸಂಜಯ್ ಲೀಲಾ ಬನ್ಸಾಲಿ ಅವರ ಪದ್ಮಾವತ್, ರಣವೀರ್ ಶೋರೆ ಅಭಿನಯದ ಹಲ್ಕಾ ಸೇರಿದಂತೆ 28 ಸಿನಿಮಾಗಳು ಹಿಂದಿಕ್ಕಿ ದಾಸ್ ನಿರ್ದೇಶನದ ಚಿತ್ರ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನವಾದಂಥ ಒಂದು ಚಿತ್ರವಾಗಿದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಯಾಗಿದೆ. ನಾವು ಕೇವಲ 10 ಘಟನೆಗಳನ್ನು ಮಾತ್ರ, ಇಂಪಾರ್ಟೆಂಟ್ ಈ ದಿನ ನಡೆದಂತಹ 10 ಘಟನೆಗಳು, 23/9/2018 ನಡೆದಂತಹ 10 ಘಟನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂತ ಆಯ್ಕೆ ಮಾಡಿ ನಾವು ನೀಡಲಾಗುತ್ತದೆ. ನೀವು ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡಿರಿ. 2ನೇ ಘಟನೆ ನೋಡೋದಾದರೆ ಬಾಲಕಾರ್ಮಿಕ ಪೀಡೆ ನಿವಾರಣೆ ಭಾರತ ಪ್ರಗತಿ. ಬಾಲಕಾರ್ಮಿಕ ಸಮಸ್ಯೆ ನಿವಾರಣೆ ನಿಟ್ಟಿನಲ್ಲಿ ಭಾರತ 2017 ಬಾರಿಗೆ ಮುನ್ನಡೆಯನ್ನು ಸಾಧಿಸಿದೆ. ಪ್ರಪಂಚದಲ್ಲಿ ಕೇವಲ 14 ರಾಷ್ಟ್ರಗಳಲ್ಲಿ ಮಾತ್ರ ಈ ಪ್ರಗತಿ ಕಂಡಿದೆ ಎಂದು ಅಮೆರಿಕ ಕಾರ್ಮಿಕ ಇಲಾಖೆ ಪ್ರಕಟಿಸಿದ ಬಾಲಕಾರ್ಮಿಕತೆ ಮತ್ತು ಬಲವಂತ ಕಾರ್ಮಿಕತೆ ವರದಿಯಲ್ಲಿ ತಿಳಿಸಲಾಗಿದೆ. ಜಗತ್ತಿನ 132 ರಾಷ್ಟ್ರಗಳಲ್ಲಿ ಬಾಲಕಾರ್ಮಿಕ ಸಮಸ್ಯೆಯ ಅಧ್ಯಯನ ನಡೆಸಿದ ಇಲಾಖೆ 14 ದೇಶಗಳಲ್ಲಿ ಮಾತ್ರ ಕಳೆದ ವರ್ಷ ಪ್ರಗತಿ ಸಾಧಿಸಲಾಗಿದೆ ಎಂದು ವಿವರಿಸಿದೆ. ಇಲ್ಲಿ ಬಾಲಕಾರ್ಮಿಕತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದೆ. ಪ್ರಪಂಚದಲ್ಲಿ ಇನ್ನೂ 15 ಕೋಟಿ ಬಾಲಕಾರ್ಮಿಕರು, ಅಂದರೆ ಪ್ರತಿ 10 ಮಕ್ಕಳಲ್ಲಿ ಒಂದು ಬಾಲಕಾರ್ಮಿಕರನ್ನು ನಾವು ಕಾಣಬಹುದೆಂದು ಇದು ತಿಳಿಸಿಕೊಟ್ಟಿದೆ. ನಂತರ ಸುದ್ದಿ, ಆಯುಷ್ಮಾನ್ ಭಾರತ್. ಆಯುಷ್ಮಾನ್ ಭಾರತ್ ಇದು ಕರ್ನಾಟಕದಲ್ಲಿ ಚಾಲನೆಗೊಳ್ಳಲಿದೆ. 31 ರಾಜ್ಯಗಳಲ್ಲಿ ಆಲ್ರೆಡಿ ಚಾಲನೆಗೊಂಡಿದೆ. ಇದು 50 ಕೋಟಿ ಬಡ ಜನರ ಆರೋಗ್ಯ ಕವಚವಾಗಿದೆ. 10 ಕೋಟಿ ಕುಟುಂಬ, 50 ಕೋಟಿ ಜನರಿಗೆ ಇದನ್ನು ಪ್ರಯೋಜನ ಪಡೆಯಲಾಗಿದೆ. ಇದು ಪ್ರಸ್ತುತವಾಗಿ 23/9/2018 ಪ್ರಸ್ತುತವಾಗಿ 8735 ಆಸ್ಪತ್ರೆಗಳಲ್ಲಿ ಸೌಲಭ್ಯ ಇದೆ. ಇದಕ್ಕೆ 1354 ಪ್ಯಾಕೇಜ್ಗಳನ್ನು ಕೇಂದ್ರ ಆರೋಗ್ಯ ಸಚಿವಾಲಯವು ಸಿದ್ಧಪಡಿಸಿದೆ. ದೇಶದ 10 ಕೋಟಿಗೂ ಹೆಚ್ಚು ಬಡ ಕುಟುಂಬರ ಪಾಲಿಗೆ ಸಂಜೀವಿನಿ ಎಂದು ಹೇಳಲಾಗಿರುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ್ ಅಥವಾ ಮೋದಿ ಕೇರ್, ಇವು ಎರಡು ಹೆಸರಿಂದ ಕರೆಯುತ್ತಾರೆ, ಆರೋಗ್ಯ ವಿಮಾ ಯೋಜನೆಯನ್ನು ಇದರಲ್ಲಿ ಚಾಲನೆಯನ್ನು ನೀಡಲಾಗಿದೆ. ಇದರಲ್ಲಿ ಸಾಮಾಜಿಕ, ಆರ್ಥಿಕ, ಜಾತಿಗಣತಿ ಅಂಕಿಅಂಶಗಳ ಆಧಾರದ ಮೇಲೆ ಆಯುಷ್ಮಾನ್ ಫಲಾನುಭವಿಗಳನ್ನು ಗುರುತಿಸಲಾಗುತ್ತದೆ. ನಂತರ ಸುದ್ದಿ, ಚಂದ್ರನೆಡೆಗೆ ಜಪಾನಿನ ಕುಬೇರ. ಚಂದ್ರನಲ್ಲಿ ಹೋಗಲಿರುವ ಮೊದಲ ಪ್ರಯಾಣಿಕ ಎನಿಸಿಕೊಳ್ಳಲಿರುವ ಜಪಾನಿನ ಉದ್ಯಮಿ ಯುಸಾಕು ಮೇಜವಾ, ಇದು ಪ್ರಶ್ನೆಯಲ್ಲಿ ಕೇಳಬಹುದು. ಚಂದ್ರನಲ್ಲಿ ಹೋದಂತಹ ಪ್ರಪ್ರಥಮ ಖಾಸಗಿ ಪ್ರಯಾಣಿಕ ಎಂದು ಇವರು ಹೆಸರನ್ನು ಪಡೆದುಕೊಳ್ತಾರೆ. ಯುಕಾಸು ಮೇಜವಾ ಕಲೆ ಕಲಾವಿದರ ಮೇಲೆ ಅಪ್ರತಿಮ ಪ್ರೀತಿ ಹೊಂದಿರುವ ವರ್ಣರಂಜಿತ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವರು ಜಪಾನಿನ ಕುಬೇರರಲ್ಲಿ ಯುಸಾಕು ಮೇಜವರು 14ನೇ ಸ್ಥಾನವನ್ನು ಪೋಪ್ಸ್ ನಿಯತಕಾಲಿಕ ಪಟ್ಟಿಯಲ್ಲಿ, ಶ್ರೀಮಂತ ಪಟ್ಟಿಯಲ್ಲಿ ಹೇಳಿದೆ. ಇವರಿಗೆ ಈಗ 42 ವರ್ಷ. ಇವರು ಚಂದ್ರನೆಡೆಗೆ ಹೋಗುವ ಜಪಾನಿನ ಕುಬೇರ ಮತ್ತು ಮುಖ್ಯವಾಗಿ ಖಾಸಗಿ ಪ್ರಯಾಣಿಕ ಎಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಂತರ ರಸಗೊಬ್ಬರ ಕಾರ್ಖಾನೆ ಪ್ರಧಾನಿ ಶಂಕುಸ್ಥಾಪನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಡಿಸ್ಸಾ ತಾಲ್ಜಿಯರ್ನಲ್ಲಿ 13 ಸಾವಿರ ಕೋಟಿ ರೂಪಾಯಿ ವೆಚ್ಚದ
ನೂತನ ರಸಗೊಬ್ಬರ ಕಾರ್ಖಾನೆಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಮುಂದಿನ 36 ತಿಂಗಳಿನಲ್ಲಿ ಕಾರ್ಖಾನೆ ಅಸ್ತಿತ್ವಕ್ಕೆ ಬರಲಿದೆ. ಮೊದಲ ಬಾರಿಗೆ ಈ ಕಾರ್ಖಾನೆಯಲ್ಲಿ ಕಲ್ಲಿದ್ದಲನ್ನು ಅನಿಲವಾಗಿ ಪರಿವರ್ತಿಸಿ ಬಳಸಲಾಗುತ್ತಿದೆ. ಬೇವು ಮಿಶ್ರಿತ ರಸಗೊಬ್ಬರ ಉತ್ಪಾದನೆಯಾಗಿದೆ. ನೈಸರ್ಗಿಕ ಅನಿಲ ಮತ್ತು ರಸಗೊಬ್ಬರ ಆಮದು ಕಡಿತಕ್ಕೆ ಇದು ಸಹಕಾರಿಯಾಗಲಿದೆ. ಈ ರಸಗೊಬ್ಬರ ಕಾರ್ಖಾನೆ 13,000 ಕೋಟಿ ರೂಪಾಯಿಯಲ್ಲಿ ಒಡಿಶಾದ ತಾಲ್ಜಿಯರ್ನಲ್ಲಿ ಸ್ಥಾಪನೆಯಾಗಲಿದೆ. ನಂತರ GDP ಮುನ್ನೋಟ 7.8% ಏರಿಸಿದ ಪಿಚ್. ಭಾರತ 2018 ಮತ್ತು 2019 ಆರ್ಥಿಕ ಬೆಳವಣಿಗೆ GDP ದರ ಮುನ್ನೋಟವನ್ನು ಪಿಚ್ ರೇಟಿಂಗ್ 7.4%-7.8% ಏರಿಸಿದೆ. ತನ್ನ ಜಾಗತಿಕ ಆರ್ಥಿಕ ಮುನ್ನೋಟದ ಪಿಚ್ ಹೇಳಿರುವ ತೈಲ ದರ, ವಿತ್ತೀಯ ಕೊರತೆ ಹಾಗೂ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ ದುರ್ಬಲವಾಗಿರುವುದರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ. ನಂತರ 55,000 ಕಂಪನಿಗಳನ್ನು ಬ್ಯಾನ್. ಅಕ್ರಮ ವ್ಯವಹಾರಕ್ಕೆ ಪೂರಕವಾಗಿರುವ ನಕಲಿ ಕಂಪನಿಗಳ ವಿರುದ್ಧ ಸಮರವನ್ನು ಕೇಂದ್ರ ಸರ್ಕಾರ ಮುಂದುವರಿಸಿದೆ. ಎರಡನೇ ಹಂತದಲ್ಲಿ 55,000 ನಕಲಿ ಕಂಪನಿಗಳು ವಜಾ ಮಾಡುವುದರಿಂದ ಕೇಂದ್ರ ಸರ್ಕಾರ 55,000 ನಕಲಿ ಕಂಪನಿಗಳನ್ನು ಇದು ವಜಾ ಮಾಡಲಿದೆ. ಈಗಾಗಲೇ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು 2.26 ಲಕ್ಷ ಕಂಪನಿಗಳನ್ನು ನೋಂದಣಿ ಪಟ್ಟಿಯಿಂದ ತೆಗೆದುಹಾಕಿದೆ. ನಂತರ ಸುದ್ದಿ, ಆಸ್ಕರ್ ಆಲ್ರೆಡಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರ ಬಗ್ಗೆ ಓದಿತ್ತೀರಾ. ನಾವು ಮೊದಲೇ ವಿಷಯದಲ್ಲಿ ಹೇಳಿದಂಗೆ ರೀಮಾದಾಸ್ ನಿರ್ದೇಶನದ ಅಸ್ಸಾಮಿ ಸಿನಿಮಾ ವಿಲೇಜ್ ರಾಕ್ ಸ್ಟಾರ್ 2019 ಆಸ್ಕರ್ ಪ್ರಶಸ್ತಿಗೆ ಸ್ಥಾನವನ್ನು ಪಡೆದಿದೆ. ಈ ಆಸ್ಕರ್ ಬಗ್ಗೆ ಹೇಳೋದಾದರೆ ಇದು ಜಾಗತಿಕ ಸಿನಿಮಾ ರಂಗದ ಉತ್ತಮ ಸಾಧನ ಮಾಡಿದವರಿಗೆ ಅಮೆರಿಕದಲ್ಲಿ ನೀಡಲಾಗುವ ವಾರ್ಷಿಕ ಪ್ರಶಸ್ತಿಯಾಗಿದೆ. ವಿಜೇತರಿಗೆ ಅಕಾಡೆಮಿಯಿಂದ ಆಸ್ಕರ್ ಎಂದು ಅಡ್ಡ ಹೆಸರಿನಿಂದ ಕರೆಯಲಾಗುವ ಪ್ರತಿಮೆಯನ್ನು ನೀಡಿ ಗೌರವಿಸಲಾಗುತ್ತದೆ. ಇದು 1929 ಮೇ 16 ಸ್ಥಾಪನೆಗೊಂಡಿದ ಒಂದು ಪ್ರಶಸ್ತಿಯಾಗಿದೆ. ಇದು ಅಮೆರಿಕದಲ್ಲಿ ನೀಡಲಾಗುತ್ತದೆ. ನಂತರ ಸುದ್ದಿಯಲ್ಲಿ ಇರುವಂತಹ ವ್ಯಕ್ತಿಗಳು ಈ ದಿನದ ಸುದ್ದಿಯಲ್ಲಿ ಅನುಷ್ಕಾ ಶರ್ಮಾ, ಬಾಲಿವುಡ್ ನಟಿ. ಅನುಷ್ಕಾ ಶರ್ಮಾ ಉತ್ತಮ ನಟನೆಗಾಗಿ ಸ್ಮಿತಾ ಪಾಟೀಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮುಂಬೈನಲ್ಲಿ ನಡೆದ ಪ್ರಿಯದರ್ಶಿನಿ ಅಕಾಡೆಮಿ ಗ್ಲೋಬಲ್ ಅವಾರ್ಡ್ನ 34ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕೇಂದ್ರ ಸಾರಿಗೆ ಸಚಿವ ನಿತೀಶ್ ಗಡ್ಕರಿ ಪ್ರಶಸ್ತಿ ಪ್ರದಾನ ಮಾಡಿದರು. ಅನುಷ್ಕಾ 2018 ಶಾರುಖ್ ಖಾನ್ ಅಭಿನಯದ ರಬ್ ನೇ ಬನಾದಿ ಜೋಡಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿರುವಂತರಾಗಿದ್ದಾರೆ. ಧನ್ಯವಾದಗಳು ಹೇಳೇನೆ. ಈ ರೀತಿಯಾಗಿ ದಿನಪ್ರತಿ ನಾವು 10 ಮುಖ್ಯವಾದ ವಿಷಯಗಳನ್ನು ಎಲ್ಲ ಪೇಪರನ್ನು ರೆಫರ್ ಮಾಡಿ 10 ಮುಖ್ಯವಾದ ವಿಷಯಗಳನ್ನು ನಾವು ನೀಡಲು ನಿಮಗೆ ಪ್ರಯತ್ನಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ದಿನನಿತ್ಯ ನಮ್ಮ ಚಾನಲನ್ನು ವೀಕ್ಷಿಸ್ತಾರೆ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.